ಆತ್ಮೀಯರೇ, ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ರೇವಣಿ ಸಿದ್ದಪ್ಪ ದುಂಡಪ್ಪ ಸೊರೆಗಾಂವ ಅವರು. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ನ್ಯಾಷನಲ್ ಪೊಲಿಟಿಕಲ್ ಮಾಧ್ಯಮದ ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದ್ದೀರಾ? ನಾ ಕಾಲೇಜ್ ಲೆವೆಲ್ ಹಿಡಿದು ಮೊದಲನೇ ಹಿಡಿದು ನಾ ರಾಜಕೀಯ ಅವಾಗಿನ ಹಿಡಿದು ಮಾಡ್ಕೊತ ಬಂದೀನಿ. ಅವಾಗ ನಾ 92 ಕಾಲೇಜ್ ಜಿ ಎಸ್ ಇದ್ದೆ, ನಾವು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇಲ್ಲಿ ಹಿಡಿದು. ಅವಾಗಿನ ಹಿಡಿದು ರಾಜಕೀಯ ಒಳಗೆ ಇದ್ದೆವು, ಅದೇ ಪ್ರಕಾರ ಇನ್ನೂವರೆ ರಾಜಕೀಯ ಒಳಗೆ ಇದ್ದೀನಿ. ಹಾಂ ಸರ್, ರಾಜಕೀಯ. ಸರ್, ತಾವು ರಾಜಕೀಯಕ್ಕೆ ಯಾವ ಉದ್ದೇಶದಿಂದ ಪ್ರವೇಶ ಮಾಡಿದ್ದೀರಾ? ರಾಜಕೀಯ ಅಂದ್ರೆ ಜನಸೇವೆ ಮಾಡಬೇಕಂತ ಹೇಳಿ, ಜನರ ಒಂದು ಕಷ್ಟ ದುಃಖಗಳನ್ನು ಒಂದು ಒಳ್ಳೆಯ ರೂಪರೇಷೆಗಳನ್ನು ಹಾಕಿ ಒಂದು ಜನಕ್ಕೊಂದು ಅನುಕೂಲ ಆಗೋಸ್ಕರ ಒಂದು ರಾಜಕೀಯ. ಸರ್, ತಮ್ಮ ರಾಜಕೀಯ ಗುರು ಯಾರಂತ ತಿಳ್ಕೊಬೋದಾ? ರಾಜಕೀಯ ಗುರು ರವಿ ಪಾಟೀಲ್ ರೀ, ಶಿವಾನಂದ ಪಾಟೀಲ್ ರು. ರವಿ ಪಾಟೀಲ್ ಅಂದ್ರೆ ಮುಂಚೆ ಏನು ಇದ್ರು? ಎಂಎಲ್ಎ ಇದ್ದಾರೆ ಮೊದಲು ಇಂಡಿ, ಇದಕ್ಕೇನ ಇಂಡಿ ಮತಕ್ಷೇತ್ರ, ಇಂಡಿ ಮತಕ್ಷೇತ್ರ. ಸರ್, ತಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಯಾವ ವೃತ್ತಿಯಲ್ಲಿದ್ದೀರಾ? ನಾವು ರಾಜಕೀಯ ಬರೋಕ್ಕಿಂತ ಮೊದಲು ಜಾಬ್ ಮಾಡ್ತಿದ್ದೆ ನಾವು ಪುನಃಕ್ಕಿತ್ತು. ಇಲ್ಲಿ ನಾವು ಒಬ್ಬನೇ ಒಬ್ಬನೇ ಮಗ, ಒಬ್ಬರಿಗೆ ಸ್ವಲ್ಪ ಇದು ಪ್ರಾಬ್ಲಮ್ ಆಯ್ತು. ಇಲ್ಲಿ ಬಂದು ಇಲ್ಲಿ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ, ಅಗ್ರಿಕಲ್ಚರ್ ಮಾಡೋದು ಹಂಗೆ ಇಲ್ಲಿ ರಾಜಕೀಯ ಅದ್ರ ಜೊತೆ ರಾಜಕೀಯ ಮಾಡ್ತೀನಿ. ಸರ್, ತಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಸಮಾಜ ಸೇವೆಗಳನ್ನು ಮಾಡಿರ್ಬೋದಲ್ಲ? ಹ್ಞೂ, ನಾ ರಾಜಕೀಯ ಈಗ ಮೆಂಬರ್ ಆಗೈತೆ, ಮೊದಲು ಸಮಾಜ ಸೇವೆ ಮಾಡೀನಿ ರೀ. ನಮ್ಮಲ್ಲಿ ಬಸವೇಶ್ವರ ದೇವಾಲಯ ಇತ್ತು, ಅದು ಅಲ್ಲಿ ಮೊದಲು ಎಲ್ಲ ಏನಿತ್ತಪ್ಪ ಅಂತಂದ್ರೆ ಅಲ್ಲಿ ಬರೀ ಹಾಳು ಮಣ್ಣಿನ ಬಿಲ್ಡಿಂಗ್ ಇದ್ದು ಕಟ್ಟಡ ಇದ್ದು ಒಲ್ಲ ಕಡಿವಿ ಮಾಡಿ ಯಾರ ಕಡೆಯಿಂದ 10 ಪೈಸೆ ಪಟ್ಟಿ ಹಾಕದೆ ಕಡಿ ಗೌರ್ಮೆಂಟ್ ಫಂಡ್ ತಂದು ಒಂದು ಮಂಟಪಗಳು ಮಾಡೀನಿ, ಅಭಿವೃದ್ಧಿ ಕೆಲಸಗಳು ಆಗಿ ಚಲೋ ಒಳ್ಳೆ ಒಂದು ರೀತಿಯಿಂದ ಮಾಡೀನಿ. ಮಾಡಿದ್ದೀರಾ ಸರ್? ಆ ದೇವಾಲಯ ಸಂಘಕ್ಕೆ ತಾವು ಏನಾದ್ರೂ ಇದ್ದೀರಾ? ಮೊದಲು ನಾವು ಅದರ ಅಧ್ಯಕ್ಷ ಇದ್ದೇವೆ, ಚೇರ್ಮನ್ ಇದ್ದೇವೆ, ಅಧ್ಯಕ್ಷರಿದ್ದೇವೆ. ಈ ಮತ್ತೆ ಮೆಂಬರ್ ಆಗ ನಾವು ಬಿಟ್ಬಿಟ್ಟಿದ್ದೀವಿ. ಸರ್, ತಾವು ರಾಜಕೀಯಕ್ಕೆ ಬಂದ ನಂತರ ಏನೇನು ಕೆಲಸಗಳನ್ನು ಮಾಡಿದ್ರಾ? ರೋಡ್ಗಳು ಮಾಡಿದ್ರಿ, ಒಂದು ಸಿಸಿ ಒಂದು ಕನ್ನಪ್ಪ ದೇವ್ರ ಗುಡಿ ಮುಂದೆ ಸಿಸಿ ರೋಡ, ಮತ್ತು ಈ ಕಡೆ ಮತ್ತು ನಮ್ಮ ಹೊಲ ನಮ್ಮದಾಯ್ತು ಒಂದು 4-5 ರೋಡ್ ರಸ್ತೆಗಳು ಮಾಡಿದ್ವು, ಹೊಲಗಳಿಗೆ ಹೋಗೋ ರಸ್ತೆಗಳು, ಮತ್ತು ಹೊಂಡಗಳು ಮಾಡಿದ್ರು ರೈತರಲ್ಲಿ. ಸರ್, ಜನರು ಗುರುತಿಸುವಂತ ಇದರಲ್ಲಿ ಪ್ರಮುಖವಾದ ಯಾವ ಕೆಲಸ ಅಂತ ಅನ್ಕೋತೀರಾ ನೀವು? ಇದು ಮೆಂಬರ್ ಆದ ಬಳಿಕ ರಾಜಕೀಯ ಸಿಸಿ ರೋಡ್ ಬಹಳ ಮೇನ್ ದೊಡ್ಡ ದೇವಸ್ಥಾನ ನಮ್ಮೂರಿಗೆ, ದೇವಸ್ಥಾನ ದೊಡ್ಡ ರೋಡ್ ಮಾಡಿದ್ರು. ಸರ್, ತಾವು ಯಾಕೆಂದ್ರೆ ಒಕ್ಕಲುತನ ಅನ್ನೋದು ನಮ್ಮ ಭಾರತದ ಒಂದು ಬೆನ್ನೆಲುಬು, ಸೊ ಈ ರೈತರಿಗೋಸ್ಕರ ತಾವು ಯಾವ ಯಾವ ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ? ಈಗ ಏನಾದ್ರೂ ಸಮಸ್ಯೆ ಅಂದ್ರೆ ಸರ್, ಈಗ ಮಳೆಗಾಲ ಭಾಳ ಕಮ್ಮಿ ಅದ ಈಗ. ಈಗ ನಮ್ಮೂರ ಒಂದು ಹಳ್ಳದಲ್ಲಿ ಹಳ್ಳಕ್ಕೊಂದು ಬಾಂಧಾರ ಆಗಿದೆ ಮೇಲ್ಗಡೆ, ಮತ್ತು ಮೊದಲು ಮಳೆ ಭಾಳ ಬರ್ತಿತ್ತು, ಅದು ನೀರಿನ ಒಂದು ಪ್ರಮಾಣ ಸ್ಟೋರೇಜ್ ಹೆಚ್ಚಾಗ್ತಿತ್ತು, ಮತ್ತು ಅದರಾಗೆ ಅವು ಮೊದಲು ಉಸುಕಿರ್ತು, ಈ ಉಸುಕ್ನೂ ಇಲ್ಲ ಹಳ್ಳದೊಳಗೆ, ಅಂದ್ರೆ ನೀರು ಸ್ಟೋರೇಜೇ ಆಗಲ್ಲ ಒಟ್ಟ. ಸರಿ ಸರ್, ಈಗ ಮಳೆಗಾಲನೂ ಕಮ್ಮಿ ಅದ, ನೀರು ಇನ್ನು ಮುಂದೆ ಬ್ಯಾಸಿಗೆ ಈ ಮಳೆಗಾಲನೂ ಕಮ್ಮಿ ಅದ, ಮತ್ತು ರೈತರೇನು ಪೈಪ್ ಲೈನ್ ಜಾಸ್ತಿ ಆಗ್ಯಾವ, ಹೀಗಾಗಿ ಬ್ಯಾಸಿಗೆ ಒಳಗೆ ನೀರೇ ಇರಲ್ಲ. ಅಲ್ಲಿ ನೀರಿಲ್ಲಪ್ಪ ಅಂದ್ರೆ ಮುಂದೆ ಒಂದು ಅಲ್ಲಲ್ಲಿ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಒಂದೊಂದು ಸಣ್ಣ ಬ್ಯಾರೇಜ್ ಮಾಡಬೇಕು ಅಂತೇಳಿ ನೀರು ಸ್ಟಾಕ್ ಮಾಡಕ್ಕೆ ನಾವು ಇದೊಂದು ಸರ್ಕಾರಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಲು ಇಷ್ಟಪಡ್ತೀನಿ. ಸರ್, ಇಲ್ಲಿ ಸಂಪೂರ್ಣವಾಗಿ ಎಲ್ಲಾನು ನೀರಾವರಿ ಇದಾವ? ಕೆಲವೊಂದು ನಗರದ ಕ್ಷೇತ್ರದಲ್ಲಿ ನೀರಾವರಿ ಇಲ್ಲ, ಇನ್ನ ಒಂದು 100 ದಿಡ್ಸ್ ಎಕರೆ ನೀರಾವರಿ ಇಲ್ಲ. ಮತ್ತೆ ಈಗ ಅದಕ್ಕೆ ಒಂದು ಏನ್ ಮಾಡೋದು, ಬ್ಯಾರೇಜ್ದಿಂದ ಲಿಫ್ಟ್ ಇರಿಗೇಷನ್ ಮಾಡಿದ್ರ ಇನ್ನು ಆ ರೈತರ ಅನುಕೂಲ ಬಹಳ. ಲಿಫ್ಟ್ ಇರಿಗೇಷನ್ ಎಲ್ಲಿಂದ ಎಲ್ಲಿವರೆಗೆ ಒಂದು ಲಿಫ್ಟ್ ಇರಿಗೇಷನ್? ಈ ನಾದ್ ಕೆಡಿ ಬಾಂಧಾರದಿಂದ ಇದು ಒಂದು 2 ಕಿಲೋಮೀಟರ್
ಇಲ್ಲಿ ಫ್ಯಾಕ್ಟರಿ ಆಲ್ಮೇಲೆ ಹೋಗೋ ರಸ್ತೆ ರಸ್ತೆ ಅಲ್ಲಿ ಸರಿಯಾದ ಫಲವತ್ತಾದ ಭೂಮಿಗಳವ, ನಮ್ಮೂರು ಭೂಮಿ ಅಲ್ಲೇ ಫಲವತ್ತಾದ ಭೂಮಿ ಅವ. ಸರಿ, ಅವ್ರಿಗೆ ನೀರಿನ ಅನುಕೂಲ ಇಲ್ಲ, ಮತ್ತ ನಾಜ್ ಬಿಕ್ಕೆಕ್ಕೂ ಅನುಕೂಲ ಆಗ್ತದ, ಆ ಕಡೆ ಮಾಡ್ಬೇಕ್ರಿ. ಅಲ್ಲಿ ಅಲ್ಲಿ 100 ಎಕರೆ ದಟ್ಟ ಅಲ್ಲಿ ನೀರಾವರಿ ಉಣಲ್ರಿ. ಮತ್ತ ಈಗ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ಕ ನೀರ್ ಸ್ಟೋರೇಜ್ ಮಾಡ್ಲಿಕ್ಕೆ ಬಾಂಧಾರ ಮಾಡಿದ್ರ 2 ಗ್ರಾಮಕ್ಕೆ ಅನುಕೂಲ ಭಾಳ ಆಗುತ್ತೆ. ಎರಡು ನಾಜ್ ಕೇಡಿ ನಾಜ್ ಬಿಕ್ಕೆ 2 ಗ್ರಾಮಕ್ಕೆ. ಆ ಸಂಪೂರ್ಣವಾಗಿ ಲಿಫ್ಟ್ ಇರಿಗೇಷನ್ ಮಾಡಿದ ನಂತರ ಆ 100 ಎಕರೆ ಜಮೀನು ನೀರಾವರಿ ಆಗ್ತಾ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆಗುತ್ತೆ. ಯಾಕಪ್ಪ ಅಂತಂದ್ರ ಅವಾಗ ಕ್ಯಾನಲ್ ನೀರ್ ಇರ್ತಾವ, ವೇಸ್ಟ್ ಏನು ಕ್ಯಾನಲ್ ನೀರ್ ಟೇಲ್ ಎಂಡ್ ಒಟ್ಟು ಅಲ್ಲೇ ಸ್ಟಾಕ್ ಆಗ್ತದ, ಕ್ಯಾನಲ್ ನೀರ್ ಇರುವವರಿಗೆ ಅವ್ರಿಗೆ ಅನುಕೂಲ ಆಗ್ತದೆ. ಸರ್, ರೈತರಿಗೆ ಸಂಬಂಧಪಟ್ಟಿರುವಂತಹ ಇನ್ನೊಂದು ವಿಷಯ, ಈಗ ನೀರಾವರಿ ಪ್ರಮಾಣ ಜಾಸ್ತಿ ಇದೆ ಅಂತ ಅನ್ಕೋತೀನಿ, ಸ್ವಲ್ಪ ವಿದ್ಯುತ್ ಪೂರೈಕೆಯಲ್ಲಿ ಸ್ವಲ್ಪ ಏನೋ ಅಸ್ತವ್ಯಸ್ತ ಅನಿಸುತ್ತಲ್ಲ? ವಿದ್ಯುತ್ ಪೂರೈಕೆ ಅಸ್ತವ್ಯಸ್ತ ಬಹಳ ಅದ್ರ ಸರ್. ಅದು ನೀರಿದ್ರು ಕರೆಂಟ್ ಇರಲ್ಲ, ಕರೆಂಟ್ ಇರಲ್ಲ, ಹೌದು. ಮತ್ತೆ ಈಗ ಅದು ಅದ್ರ ಬದಲದಾಗ ನಾವು ಏನ್ ಹೇಳ್ಬೇಕಪ್ಪ, ವಿದ್ಯುತ್ ಬದಲದಾಗ ನಮಗ್ ಕರೆಕ್ಟ್ 6 ಗಂಟೆ 3 ಫೇಸ್ ವಿದ್ಯುತ್ ಕೊಡಬೇಕು. ಮತ್ತ ಸಾಯಂಕಾಲ ಏನ್ ಮಾಡ್ತಾರೆ, ಸಿಂಗಲ್ ಫೇಸ್ ಕೊಡಬಾರದು, ನಮಗ್ ಮೋಟರ್ 2 ಫೇಸ್ ಮ್ಯಾಗ ಚೆಲವನಾಗಂತ ಕರೆಂಟ್ ಕೊಡ್ಬೇಕು. ಮತ್ ಇನ್ನೊಂದು, ಅವ್ರು ನಮಗ್ ಕಂಟಿನ್ಯೂ ವಿದ್ಯುತ್ ಕೊಟ್ರ ನಾವು ಬಿಲ್ ಕಟ್ಲಿಕ್ಕೆ ತಯಾರಿದ್ದೀವಿ. ಮೀಟರ್ ಕುಂಟಿಸಿ ಇದು ಮಾಡ್ಲಿ, ಒಂದು ದುಡ್ಡಿಂದೇನೆ ಏನಿಲ್ಲ, ರೈತನಂತ ದೊಡ್ಡ ಮನುಷ್ಯ ಯಾವನೂ ಇಲ್ಲ. ರೈತ ಎಲ್ಲದಕ್ಕೂ ತಯಾರ, ಈ ಕಡೆ ಹಾಳ ಹಾಲಕ್ಕೂ ತಯಾರನ, ಈ ಕಡೆ ಇನ್ಕಮ್ ಪ್ರಾಫಿಟ್ ಮಾಡ್ಕೊಳಕ್ಕೂ ತಯಾರ. ಈಗ ಇನ್ನೊಂದು ವಿಷಯ ಸರ್, ಕಬ್ಬು ಬೆಳೆಗಾರ ವಿಷಯದಲ್ಲಿ ಸಂಬಂಧಪಟ್ಟಿದ್ದು, ಈ ಹಿಂದೆ ಸುವರ್ಣಸೌಧದಲ್ಲಿ ಒಂದು ಬಹಳ ಕೆಟ್ಟ ಘಟನೆ ಆಯಿತು, ಒಬ್ಬ ರೈತರು ವಿಷ ಕುಡಿದು ಆತ್ಮಹತ್ಯೆ ಮಾಡಿದ. ಈ ವಿಷಯದಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನು, ಇದಕ್ಕೆ ಕಾರಣೀಭೂತರು ಯಾರು ಅಂತ ಹೇಳ್ತೀರಾ ತಾವು? ಈಗ ಆ ವಿಷಯ ಕೇಳಿದ್ರೆ ಸರ್, ಅದು ಅದು ಕಾರಣೀಭೂತರು ಯಾರು ಸರ್? ಅಧಿಕಾರ ಮಾಡೋರಲ್ಲ, ರಾಜಕೀಯ ಮಂದಿನ ಕಾರಣೀಭೂತರು. ಖಂಡಿತ. ಮತ್ತ ಅವಾಗೆ ಮತ್ತ ಸ್ಟ್ರೈಕ್ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಇವರು ಅಧಿವೇಶನ ನಡೆದ ಕೂತಾರ ಅಂದ್ರ, ಇವ್ರು ಬಂದು ಏನು ರೈತರ ಬೇಡಿಕೆ ಈಡೇರಿಸಬೇಕಾಗಿತ್ತು ಬೇಗ. ಆದ್ರಿಂದ ಅವ ಸತ್ತಾನಂದ್ರು ಇನ್ನ ಕಬ್ಬಿನ ರೇಟ್ ಇನ್ನ ಕೊಟ್ಟಿಲ್ಲ, ಏನ ಮಾಡಿಲ್ಲ. ಏನ ಗೌರ್ಮೆಂಟ್ದವ್ರು 150 ರೂಪಾಯಿ ಹಾಕ್ತೀನಿ ಅಂದ್ರೆ ಅಟ್ಟೆ, ಇವ್ರು 1800 ರೂಪಾಯಿ ಕೊಡ್ತಾರ, ಅವ್ರ ಇನ್ನ ಅವ್ರೊಂದ್ ಎರಡು ಸೇರಿ 1900 ಆತ ಇಷ್ಟೇ ಆತು. ಇನ್ನು ಮುಂದಿನ 2500 ಗೌರ್ಮೆಂಟ್ ಅನೌನ್ಸ್ ಮಾಡದ. ಮತ್ತ ಗೌರ್ಮೆಂಟ್ ಒಬ್ಬ ಸಿಎಂ ಅನೌನ್ಸ್ ಮಾಡ ಅಂದ್ರೆ ಸಿಎಂ ಅದ್ ಕಿಮ್ಮತ್ ಉಳಿತ್ರಿ, ಫ್ಯಾಕ್ಟ್ರಿ ಅವ್ರ ಎಂಟ್ರದ ಇಲ್ಲ ಅಂದಂಗ ಆಯ್ತಲ್ಲ. ಅದಕ್ಕೆ ನಾವು ನಿಮ್ ಮಾಧ್ಯಮ ಮುಖಾಂತರ ಹೇಳ್ತೇವ, ಅದ ಏನ್ ಸಿಎಂ ಅವ್ರು ಏನು ಒಂದು ತೀರ್ಮಾನ ಮಾಡ್ಯಾರ, ಅದು ಬೇಗ ರೈತರಿಗೆ ತಲುಪಂಗ ಆಗ್ಬೇಕ್ರಿ. ಖಂಡಿತ ಖಂಡಿತ ಸರ್. ಆಮೇಲೆ ಇನ್ನೊಂದು, ತಾವು ಗ್ರಾಮೀಣ ಒಂದು ಅಭಿವೃದ್ಧಿಗೋಸ್ಕರ ಯಾವ ಯಾವ ಒಂದು ಯೋಜನೆಗಳನ್ನು ಇಟ್ಕೊಂಡಿದ್ದೀರಾ ಗ್ರಾಮೀಣ ಅಭಿವೃದ್ಧಿಗೋಸ್ಕರ? ಇನ್ನ ಕೆಲವೊಂದು ನಮ್ಮಲ್ಲಿ ಸಿ ಸಿ ರೋಡ್ ಆಗಿಲ್ರಿ, ಊರೊಳಗೆ ಸಿ ಸಿ ರೋಡ್ ಆಗ್ಬೇಕ್ರಿ. ಮತ್ತ ಹೆಣ್ಣು ಮಕ್ಕಳು ಶೌಚಾಲಯ ಆಗ್ಬೇಕು, ಸಾರ್ವಜನಿಕ ಶೌಚಾಲಯ ಆಗ್ಬೇಕು. ಮತ್ ಇನ್ನೊಂದಪ್ಪ ಅಂತಂದ್ರ ಧೋಬಿ ಘಾಟ್ ಆಗ್ಬೇಕು, ಇಲ್ಲಿ ಧೋಬಿ ಘಾಟ್ ಹೆಣ್ಣು ಮಕ್ಕಳಿಗೆ ಒಂದು ಹೌದು ಧೋಬಿ ಘಾಟ್ ಆಗ್ಬೇಕು. ಮತ್ ಇನ್ನೊಂದು, ನಮ್ಮಲ್ಲಿ ಹಳ್ಳದಲ್ಲಿ ಏನು ಚಿತಾ ಇದು ಆಗ್ಬೇಕು ಅಂದ್ರೆ ಸ್ಮಶಾನ ಒಂದು ಸ್ಥಳ ಆಗ್ಬೇಕು, ಇಲ್ಲ ಚಿತಾ ಭಸ್ಮ ಕಟ್ಟೆ ಕಟ್ಟೆ ಚಿತಾ ಭಸ್ಮ ಕಟ್ಟೆ ಆಗ್ಬೇಕು. ಬಹಳ ಮುಖ್ಯವಾದ ವಿಷಯ ಹೇಳಿದ್ರಿ ಸರ್ ತಾವು, ಯಾಕಂದ್ರೆ ಇದು ಸಮಸ್ಯೆ ಎಲ್ಲಾ ಕಡೆನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹೇಳಿ ಮತ್ತೆ ಏನ್ ಮಾಡ್ಬೇಕಂತ? ಇನ್ನೊಂದೇನು ಸರ್, ನಮ್ಮ ಕೆಲವೊಂದ್ ಜನಕ್ಕೆ ಇಲ್ಲಿ ಸ್ಮಶಾನ ಇಲ್ಲ, ಕೆಲವೊಂದ್ ಕಮ್ಯುನಿಟಿ ಒಂದು ಕಮ್ಯುನಿಟಿ ಗೌರ್ಮೆಂಟ್ನಿಂದ ಒಂದು ಸ್ಮಶಾನ ಇಲ್ಲಿ ಸ್ಯಾಂಕ್ಷನ್ ಆಗ್ಬೇಕು. ಸ್ಮಶಾನ ಆಗ್ಬೇಕು ಮುಖ್ಯವಾದಿದ್ದು ಮುಖ್ಯವಾದ ಸರ್. ಯಾವ ಒಂದು ಯೂನಿಟಿ ಅಂತ ಹೇಳ್ಬೋದು ನೀವು ಈ ಸ್ಮಶಾನದ ಸ್ಮಶಾನ? SC ಮಂದಿಗೆ ಇಲ್ರಿ, ಮತ್ತ ಲಿಂಗಾಯತ್ ಜನಕ್ಕಿಲ್ಲ. ಈ ಜನರಿಗೆ ಒಂದು ಸ್ಮಶಾನ ಆಗ್ಬೇಕು. ಓಕೆ ಸರ್, ಓಕೆ. ಈಗ ಇನ್ನೊಂದು ಸರ್ ನಾನು ಹೇಳ್ಬೇಕಂತಂದ್ರೆ, ನಿಮ್ಗೆ ಬರುವ ದಿನಮಾನದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಒಂದು ಕಡೆ BJP ಕಾಂಗ್ರೆಸ್ ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷಗಳು ಇನ್ವಾಲ್ವ್ ಆಗ್ತಾ ಇದೆ, ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಏನು ಸರ್ ಲೋಕಸಭೆ ಚುನಾವಣೆ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಈಗ ಏನಿಲ್ಲ ರೀ ಸರ್, ಈ ಸಲ BJP ಭಾಳ ಹೋಗ,
ಜನರ ಬಳಿ ಏನೋ ತಿಳುವಳಿಕೆ ಬಂದಪ್ಪ ಅಂದ್ರೆ ಅಧಿಕಾರ ಅವ್ರಿಗೆ ಕೊಟ್ಟು ನೋಡನು ಇದನ್ನೆಲ್ಲ ಕೊಟ್ಟಿದ್ದು. ನರೇಂದ್ರ ಮೋದಿಯವರದು ಸ್ವಲ್ಪ ಪ್ರಭಾವ ಬಹಳ ಅದ. ಮತ್ತೆ ಅಲ್ಲಿ ಅಲ್ಲಿ ಒಂದು ಆ ಗುಜರಾತ್ ಒಂದು ಇಂಪ್ರೂವ್ಮೆಂಟ್ಸ್ ನೋಡಿ, ಉದಾಹರಣೆ ನೋಡಿ, ಜನ ಬಹಳ ಚೇಂಜ್ ಆಗ್ಬೋದು ನನ್ನ ಅನಿಸಿಕೆ. ಅದ ನಿಮ್ಮ ಸರ್ ಇನ್ನೊಂದಂದ್ರೆ ಈ ತರ ನಮ್ಮ ಒಂದು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ನ್ಯಾಷನಲ್ ಪೊಲಿಟಿಕ್ಸ್ ಈ ನಮ್ದು ಮಾಧ್ಯಮದ ವಿಷಯ ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಇದೊಂದು ಒಳ್ಳೆಯ ಒಂದು ವಿಚಾರ ಅದ ನಿಮ್ಮದು ಮಾಧ್ಯಮದ. ಯಾಕಪ್ಪ ಅಂದ್ರೆ ನಮ್ಮ ರಾಜಕೀಯದ ಒಂದು ಜನರ ಒಂದು ನಡುವೆ ಬಾಂಧವ್ಯ ಒಂದು ಹೆಚ್ಚಿಸಲು ನೀವು ಒಂದು ಇದು ಮಾಡೋದು ಏನಪ್ಪ ಅಂತ ಭಾಳ ಒಳ್ಳೆಯದದ. ಇಂಥ ಮಾಧ್ಯಮಗಳು ಈಗ ಇನ್ನು ಸ್ಟಾರ್ಟ್ ಆಗ್ಯಾವ ನಮ್ಮ ಇಂಡಿಯಾದಾಗ, ಇದೇ ಫಸ್ಟ್ ಅಥವಾ ಸೆಕೆಂಡ್ ಇದ್ದಿರಬಹುದು. ಇನ್ನು ಮುಂದೆ ಹೆಚ್ಚಿನ ಒಂದು ಹೆಚ್ಚಿಗೆ ಒಂದು ಇದು ಅಲ್ಲಿ ನನ್ನ ಆಶಯ. ಥ್ಯಾಂಕ್ ಯು ಸರ್. ಆಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಮಾಡ್ತೀನಿ ಸರ್ ನಿಮಗೆ. ಇವತ್ತಿನ ಯುವಶಕ್ತಿ ನಾಳೆ ಭಾರತ ನವ ನಿರ್ಮಾಣ ಮಾಡುವಂತ ಒಂದು ತಾಕತ್ತು ಅಂತ ಅನ್ನುತ್ತೇನೆ. ಸೊ ಈ ಯುವ ಜನರಿಗೆ ತಮ್ಮದೊಂದು ಸಂದೇಶ ಏನಿದೆ? ಈಗ ಇಂದಿನ ಯುವಕರು ನಾಳಿನ ನಾಯಕರು. ಸರಿ ಸರ್. ಅವ್ರು ಒಳ್ಳೆಯ ಒಂದು ಸದೃಢವಾದಂತ ಒಂದು ವಿಚಾರಗಳು ಇಟ್ಟುಕೊಂಡು ಒಂದು ಸರಿಯಾದ ಒಂದು ಯಾವುದೇ ಒಂದು ದುಶ್ಚಟ ಮಾಡಲಾರೆ ಒಂದು ಸರಿಯಾಗಿ ಒಂದು ಎಜುಕೇಷನ್ ಕಲಿತು ಮುಂದೆ ಅವ್ರು ಏನು ಬೇಕಾದ ಆಗ್ಬೋದು. ಯಾಕಂದ್ರೆ ಸಿ ವಿ ರಾಮನ್ ಅವರು ನಮ್ಮ ಕರ್ನಾಟಕದವರೇ, ಅವರು ಹೆಸರುವಾಸಿ ಆಗಿ ಹೋದರು. ಅಬ್ದುಲ್ ಕಲಾಂ ಅವರು ನಾವೇ ನೋಡಿದೆವು, ಅವ್ರು ಒಬ್ಬ ಸಾಧಾ ಮನುಷ್ಯ, ಒಬ್ಬ ದೇಶದ ಒಂದು ಪ್ರಥಮ ಪ್ರಜೆ ಆಗಿ ಹೋದರು. ಖಂಡಿತ ಸರ್. ಅಂಥದ್ದೆಲ್ಲ ಏನು ಒಂದು ಯುವಕರ ಕೈಯಲ್ಲದ, ಯುವಕರು ಒಂದು ಸ್ಟ್ರಾಂಗ್ ಆಗಿ ಒಂದು ನಿತ್ರ ಒಂದು ಇದು ಆದ್ರೆ ನಮ್ಮ ದೇಶ ಇನ್ನೂ ಸದೃಢವಾದಂತ ಭಾರತ ದೇಶ ಒಂದು ಬಲಿಷ್ಠ ರಾಷ್ಟ್ರ ಮಾಡಬಹುದು ಅಂತ ನನ್ನ ಅನಿಸಿಕೆ. ಇಷ್ಟೊತ್ತವರೆಗೆ ನಮ್ಮ ಸರ್ ಅವರು ನಮ್ಮ ಮಾಧ್ಯಮದ ಮುಖಾಂತರ ನೇರವಾಗಿ ನಿರಂತರವಾಗಿ ದಿಟ್ಟವಾಗಿ ಯುವಜನರಿಗೆ ಒಳ್ಳೆಯ ಸಂದೇಶ ಸಿ ವಿ ರಾಮನ್ ಅಬ್ದುಲ್ ಕಲಾಂ ಅವರಂತ ಉದ್ದೇಶದಿಂದ ಅವರಂತವ್ರು ನೀವು ಆಗ್ಬಲ್ಲರು ಆ ತರ ನಿಟ್ಟಿನಲ್ಲಿ ನೀವು ಬೆಳೆಯಿರಿ ಅಂತಕ್ಕಂಥ ತಮ್ಮ ರಾಜಕೀಯ ಕೆಲವೊಂದು ವಿಷಯಗಳನ್ನು ತಮ್ಮ ಯೋಜನೆಗಳನ್ನು ಭಾಳ ಸುಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸೋರ್ ಅವ್ರದ್ದು ಒಂದು ವಿಷಯವು ಈ ಸಮಸ್ತ ಜನರಿಗೆ ಗೊತ್ತಾಗಲಿ, ಸರ್ಕಾರ ನಮ್ಮ ಸೋರ್ ಅವ್ರದ್ದು ಒಂದು ವಿಷಯವನ್ನು ಸ್ಪಂದಿಸಲಿ ಅಂತ ಹೇಳ್ತಾ ಸರ್ ತಮಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ